ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಇನ್ನ ವಾಕ್ಯಗಳನ್ನು ನಾ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ಒಳ್ಳೆಯ ಬೋಧಕನಾದಕೊಂಡು ಈ ವಿತನ ಈ ಸಂದೇಶದ ಮುಖಾಂತರ ನಿನ್ನ ಜನ ಸಂಗ್ರಹ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯದ ಕೆಲವು ಪ್ರತಿಯೊಂದು ನಿನ್ನ ಮಕ್ಕಳ ಆತ್ಮಿಕ ಜೀವಿತಕ್ಕೆ ಉತ್ತೇಜನವನ್ನು, ಬಿಡುಗಡೆಯನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಬೇಕೆಂದು ನಾನು ಬಿಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಐಜಯ ಪ್ರವಾದನೆಯ ಪುಸ್ತಕ 40:31 ವಾಕ್ಯ. ಐಜಯ chapter 40:31. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಅದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ಧನ್ಯರು, ನಡೆದು ಬಳಲರು. ಇಲ್ಲಿ ಪವಿತ್ರಾತ್ಮನ ಪ್ರೇರಣೆ ಐಜಯ ಪ್ರವಾದ ಮುಖಾಂತರ ಈ ರೀತಿ ಹೇಳ್ತಾನೆ, ಯೆಹೋವನನ್ನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು. ಇದರ್ಥ ಆಗಿದ್ರೆ ಎಷ್ಟಿನ್ನು ದೇವರ ಸನ್ನಿಧಾನದಲ್ಲಿ ನೀವು ಪ್ರಾರ್ಥನೆ ಮಾಡ್ತಿರೋ ಅಷ್ಟು ದೇವರ ಆತ್ಮನ ಹೊಸ ಅಭಿಷೇಕ, ಹೊಸ ಬಲವನ್ನು ಹೊಂದುತ್ತೇವೆ ಎಂಬುದಾಗಿ ಇದರ ಅರ್ಥವಾಗಿದೆ. ಮತ್ತು ಅಲ್ಲದೆ ಯಾರು ದೇವರ ಆತ್ಮನ ಹೊಸ ಬಲವನ್ನು, ದೇವರ ಆತ್ಮನ ಬಲನ ತುಂಬ ಪಡ್ತಾರೋ, ಅವರು ಯಾವ ಸೋದನೆ ಬಂದರು, ಯಾವ ಕಷ್ಟಗಳು ಬಂದರು, ಅವರು ಎಂದಿಗೂ ಸೋತು ಹೋಗಿದೆ, ಅದ್ದುಗಳಂತೆ ರೆಕ್ಕೆಗಳು ಚಾಚಿಕೊಂಡು ಅವರು ಏರುತ್ತಾರೆ, ಓಡಿ ದಣಿದಿಲ್ಲ, ನಡೆದು ಬಳಲುದ ಎಂಬುದಾಗಲಿ ಐಜಯ ಪ್ರವಾದ ಹೇಳ್ತಾನೆ. ಪರ ಇವತ್ತು ಈ ಲೋಕದಲ್ಲಿ ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ಸೈತಾನ ಮುಖಾಂತರ ನಾನಾ ರೀತಿಯ ಕಷ್ಟಗಳು, ನಾನಾ ರೀತಿಯ ಸೋದನೆಗಳು, ನಾನಾ ರೀತಿಯ ಇಕ್ಕಟ್ಟು ಬರುವಾಗ ದೇವರ ಮಕ್ಕಳು ಆ ಸೈತಾನಂತರ ಎಲ್ಲ ಸೋದೆ ಮೇಲೆ ಜಯವನ್ನುಕೊಂಡು ಜಯಭರಿತವಾಗಿ ಕ್ರಿಸ್ತಿಯ ಜೀವಿತ ಜೀವಿಸಬೇಕಾದರೆ ದೇವರ ಪವಿತ್ರಾತ್ಮನು ಈ ಪ್ರವಾದನ ಮುಖಾಂತರ ಮಾತನಾಡ್ತಾ ಇದ್ದರೆ ಎಷ್ಟು ನೀವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯಲ್ಲಿ ನಿಮ್ಮ ಸಮಯ ಕಲಿಯುತ್ತೀರೋ, ಎಷ್ಟು ನೀವು ಪ್ರಾರ್ಥನೆ ಮಾಡಿ ಅಷ್ಟು ನಿಮ್ಮ ಆತ್ಮದಲ್ಲಿ ಹೊಸ ಬಲ, ಪವಿತ್ರಾತ್ಮ ಬಲದಿಂದ ತುಂಬಲ್ಪಡ್ತೀವಿ. ಆ ಪವಿತ್ರಾತ್ಮ ಬಲದಿಂದ ನೀವು ತುಂಬಲ್ಪಟ್ಟರೆ ಮಾತ್ರವೇ ಎಂದಿಗೂ ನೀವು ಯಾವ ಸಮಸ್ಯೆಯಲ್ಲಿಯೂ ಯಾವ ಸೋದಲ್ಲೂ ಸೋತು ಹೋಗುದಿಲ್ಲ, ನೀವು ಮುಗ್ಗರಿಸಿ ಬಿಡುವುದಿಲ್ಲ ಎಂಬುದು ಇದು ಅರ್ಥವಾಗುತ್ತೆ. ಅದು ಈ ವಾಕ್ಯದ ಮುಖಾಂತರ ಯಾವ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು, ಯಾವ ರೀತಿಯಲ್ಲಿ ಆ ಹೊಸ ಬಲ ಹೊಂದಿಕೊಳ್ಳಬಹುದು ಎಂಬುದಾಗಿ ಕೆಲವು ಸಂಗತಿಗಳು ವಿವರವಾಗಿ ನೋಡಿದ್ರೆ, ಮೊದಲನೇ ಸಂಗತಿ ಆಗಿದೆ ದೇವರ ಆತ್ಮನ ಬಲ ಲ್ಲಿ ತುಂಬಲು ಪಡಬೇಕಾದರೆ ಅತಿ ಹೆಚ್ಚೆಚ್ಚಾಗಿ ಪ್ರಾರ್ಥನೆಯನ್ನು ಮಾಡುವವರಾಗಬೇಕು. ನಾವು ನೋಡ್ತೇವೆ ಎಫೆಸದವರಿಗೆ ಬರೆದ ಪತ್ರಿಕೆ 6:10-13 ಎಫೆಸಿಯನ್ಸ್ chapter 6:10-13. ಕಡೆ ಮಾತೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಇಲ್ಲಿ ಅಪ್ಪಸ್ ಪಾಲನು ಎಫೆಸದ ವಿಶ್ವಾಸಿಗಳಿಗೆ ಈ ಒಂದು ಅಪ್ಪಣೆ ಕೊಡುತ್ತಾನೆ. ಆಚರಣೆ ಕಡೆ ಮಾತೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಿಗೆ ಬಲಗೊಳ್ಳಬೇಕು ಮತ್ತು ಆತನು ಆಜ್ಞೆ ಕೊಡು. ಯಾಕೆಂದರೆ ಅಲ್ಲಿ ಅಣ್ಣದಂಡ ವಾಕ್ಯ ನೋಡ್ತೇವೆ, ಸೈತಾನನ ತಂತ್ರೋಪಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರಿದಾಗಿ ಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ. ಮತ್ತು ಇವತ್ತು ಸೈತಾನನು ದೇವರ ಪ್ರತಿಯೊಂದು ಮಕ್ಕಳ ವಿರುದ್ಧವಾಗಿ ನಾನಾ ಥರದ ಆಯುಧಗಳನ್ನು ಉಪಯೋಗ ಮಾಡುವಾಗ ದೇವರ ಮಕ್ಕಳು ಆ ಸೈತಾನ ಪ್ರತಿಯೊಂದು ಆಯುಧಗಳನ್ನು ಸೋಲಿಸಬೇಕಾದರೆ ಅಪ್ಪಸ್ ಬಲಿರ್ತಾನೆ, ನೀವು ಎಷ್ಟು ದೇವರ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥಿಸ್ತೀರೋ ಅಷ್ಟು ನಿಮ್ಮ ಆತ್ಮ ಬಲಗೊಳ್ಳುತ್ತದೆ. ಆಗ ನೀವು ಸೈತಾನನ ತರುವ ಎಲ್ಲ ತಂತ್ರೋಪಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರ ದಯಪಾಲಿಸಿ ಸರ್ವ ಆಯುಧಗಳನ್ನು ಧರಿಸಲಿಕ್ಕೆ ನೀವು ಸಿದ್ಧರಾಗ್ತೀರಿ ಅಂತೇಳಿ ಅಪ್ಪಸ್ ಬಲಿರ್ತಾನೆ. ಮತ್ತು ಅಣ್ಣನ ಬಗ್ಗೆ ನೋಡ್ತೇವೆ, ನಾವು ಹೋರಾಡುವುದು ಮನುಷ್ಯ ಮಾತ್ರವರ ಸಂಗಡವಲ್ಲ, ರಾಜತಗಳ ಮೇಲೆಯೂ, ಅಧಿಕಾರಗಳ ಮೇಲೆಯೂ, ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೂ ನಾವು ಹೋರಾಡುವವರಾಗಿದ್ದೇವೆ. ಇಲ್ಲಿ ಅಪ್ಪಸ್ಸಲ್ಲಿ ಪಾಲ್ಗೊಳ್ತೇನೆ, ಪ್ರತಿಯೊಬ್ಬ ಯೇಸುಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ಪ್ರತಿಯೊಂದು ದೇವರ ಮಕ್ಕಳಿಗೆ ಪ್ರತಿದಿನ ಪ್ರೇರೆ, ನಿಮಗೆ ಹೋರಾಟ ಉಂಟು, ಅದು ಹೋರಾಟ ಮನುಷ್ಯರೊಟ್ಟಿಗೆಲ್ಲ, ನಿಮ್ಮ ಕುಟುಂಬದೊಟ್ಟಿಗೆಲ್ಲ, ಆ ಹೋರಾಟ ಅಂಧಕಾರದ ದುರಾತ್ಮಗಳು ನಿಮಗೆ ಕಣ್ಣಿಗೆ ಕಾಣದಂಥ
ಅಂಧಕಾರದ ದುರಾತ್ಮಗಳು ದುಷ್ಟಶಕ್ತಿಗಳು ಮಧ್ಯ ಆಕಾಶದಲ್ಲಿ ಪ್ರತಿಯೊಂದು ದೇವರ ಮಕ್ಕಳ ವಿರುದ್ಧವಾಗಿ ಪ್ರತಿಯೊಂದು ದೇವರ ಕುಟುಂಬಗಳ ವಿರುದ್ಧವಾಗಿ ಆತನು ನಾನಾ ರೀತಿಯಲ್ಲಿ ಹೋರಾಟ ಮಾಡ್ತಾನೆ. ಅದು ಅಪ್ಪಸ್ಸು ಬಾಳ್ತಾನೆ. ಈ ರೀತಿ ಹೋರಾಟ ನೀವು ಮಾಡಿಕೊಂಡು ಆ ಸೈತನನ್ನು ಸೋಲಿಸಬೇಕಾದರೆ ಅದು ಮುನ್ನ ವಾಕ್ಯದಲ್ಲಿ ಅವನು ಹೇಳ್ತಾನೆ, ಆದುದರಿಂದ ಕಠಿಣ ಯುದ್ಧ ನಡೆಯುವ ದೇಶದಲ್ಲಿ ಆ ವೀರಿಗಳನ್ನು ಎದುರಿಸಿ ನಿಲ್ಲುವುದಕ್ಕೂ ಮಾಡಬೇಕಾದಲ್ಲಿ ಅವನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಸಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವ ಆಯುಧವನ್ನು ತೆಗೆದುಕೊಳ್ಳಿರಿ ಎಂಬುದಾಗಿ ಅಪ್ಪಸ್ಸು ಬಾಳ್ತಾನೆ. ಹಾಗಾದರೆ ಈ ಸೈತಾನನ್ನು ತರುವ ಎಲ್ಲ ಸೋದೆಗಳು ಎಲ್ಲ ಕಷ್ಟಗಳು ನೀವು ಆ ಅದನ್ನು ಸೋಲಿಸಬೇಕು. ಆ ಸೈತಾನ ಮೇಲೆ ಜಾಮದ ಬೇಕಾದರೆ ಐಜಯ ಪ್ರವಾದನೆ ಎಷ್ಟು ನೀವು ಯೋವನ ಮೇಲೆ ಭರವಸೆ ಇಟ್ಟುಕೊಂಡು ಪ್ರಾರ್ಥನೆ ನಿಮ್ಮ ಸಮಯ ಕಳೆದುಕೊಳ್ಳಿದ್ರು ಅಷ್ಟು ಪವಿತ್ರಾತ್ಮ ಹೊಸ ಬಲ ಹೊಸ ಅಭಿಷೇಕವನ್ನು ತುಂಬಲು ಪಡುವಾಗ ನೀವು ಯಾವಾಗ ಸೋದೆಗಳು ಬಂದರೂ ಏನು ಬಂದರೂ ಸೋತು ಹೋಗದೆ ಅದರ ಮೇಲೆ ಜಯವನ್ನು ಹೊಂದುತ್ತೀರಿ ಎಂಬುದಾಗಿ ಅಲ್ಲಿ ಐಜಯ ಪ್ರವಾದ. ಹಾಗಾದರೆ ಇವತ್ತು ದೇವರ ಆತ್ಮನು ಇವತ್ತು ಅನೇಕ ಈ ಸದನ ಅನೇಕ ವೀಕ್ಷಕರು ಪ್ರೇರೆ ನಿಮ್ಮ ಜೀವಿತದಲ್ಲಿ ಬಂದ ಸೋದನ್ನು ನೋಡಿಕೊಂಡು ನಿಮ್ಮ ಜೀವಿತದ ಬಂದ ಕಷ್ಟಗಳು ನೋಡಿಕೊಂಡು ಸಮಸ್ಯೆಗಳನ್ನು ನೋಡಿಕೊಂಡು ನಿಮ್ಮ ಸನ್ನಿವೇಶವನ್ನು ನೋಡಿಕೊಂಡು ಅನೇಕರು ಆತ್ಮೀಯದಲ್ಲಿ ಸೋತು ಉಗ್ಗಿದ್ದ ಸ್ಥಿತಿಯಲ್ಲಿ ಕೆಲವರು ಇದ್ದೀರಿ ಎಂಬ ದೇವರ ಆತ್ಮ ತೋರಿಸಿದ್ದಾನೆ. ಅನೇಕರು ಆ ಪರಿಸ್ಥಿತಿ ನೋಡಿಕೊಂಡು ಜಾಸ್ತಿಯ ಪ್ರಾರ್ಥನೆ ಮಾಡೋಕ್ಕಿಂತ ಬದಲು ಪ್ರಾರ್ಥನೆ ಮಾಡದೆ ಯಾಕೆ ಪರಿಸ್ಥಿತಿ ಬಂತು ಯಾಕೆ ಕಷ್ಟ ಬಂತು ಎಂಬುದವರು ಅನೇಕರು ತುಂಬ ಚಿಂತೆ ಮಾಡಿ ಮಾನಸಿಕವಾಗಿ ಕುಗ್ಗಿ ಉಗ್ಗಿದ್ದೀರಿ ಎಂಬ ದೇವರ ಆತ್ಮನ ತೋರಿಸ್ತಾ ಇದ್ದೇನೆ. ಪ್ರಿಯದೇವರ ಆತ್ಮನು ನಿಮ್ಮನ್ನು ಈ ವಾಕ್ಯದ ಮುಖಾಂತರ ನಿಮ್ಮನ್ನು ಉತ್ತೇಜನ ಮಾಡ್ತಾನೆ ಅಂದರೆ ಎಲ್ಲ ದೇವರು ಒಳ್ಳೆಯವನಾಗಿದ್ದಾನೆ, ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ, ಆತನ ಕೃಪಾಪೂರ್ಣನಾಗಿದ್ದಾನೆ, ಆತನ ದಯಾಳು ಆಗಿದ್ದಾನೆ, ಆತನ ತನ್ನ ಮಕ್ಕಳು ಎಂದು ಕೆಟ್ಟದನ್ನು ಮಾಡುವುದಿಲ್ಲ. ಆತನು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಭೂಲೋಕಕ್ಕೆ ಕಲಿಸಿಕೊಟ್ಟ ಉದ್ದೇಶ ಎಂದರೆ ಎಲ್ಲ ದೇವರ ಮಕ್ಕಳು ನಿತ್ಯ ಜೀವನವನ್ನು ಕಲಿಯಬೇಕು, ಅಷ್ಟೇ ಅಲ್ಲದೆ ಸಮೃದ್ಧಿಯಾದ ಜೀವಿತ ಹೊಂದಿಕೊಳ್ಳಬೇಕು ಎಂಬುದಾಗಿ ಯೇಸು ಕ್ರಿಸ್ತ ಭೂಲೋಕಕ್ಕೆ ಬಂದಿದ್ದಾನೆ. ಆದರೆ ಸೈತಾನನ ಕೆಲಸ ಆಗಿದೆ ಕುಟುಂಬಗಳನ್ನು ಹಾಳು ಮಾಡೋದು ನಾಶ ಮಾಡೋದು ಇದೆಲ್ಲ ಸೈತಾನ ಕೆಲಸ ಆಗಿದೆ. ದೇವರ ಆತ್ಮ ಹೇಳ್ತಾನೆ ಈ ಸೈತಾನಂತರ ಎಲ್ಲ ಕಷ್ಟ ಸೋದನೆ ಇಕ್ಕಡದ ಮೇಲೆ ಜಯವನ್ನು ಬೇಕಾದರೆ ಒಂದೇ ಸೀಕ್ರೆಟ್ ಆಗಿದೆ. ಬರೀ ನೀವು ಯಾವ ಸನ್ನಿವೇಶ ನೋಡಿಕೊಂಡು ಯಾವ ಸಮಸ್ಯೆ ನೋಡಿಕೊಂಡು ಗಲಿಬಲು ಗೊಲ್ಲಬೇಡ್ರಿ, ಭಯಪಡಬೇಡ್ರಿ, ಅದೇ ಬದಲು ಗುಣಗುಟ್ಟಬೇಡ್ರಿ, ಅದೇ ಬದಲು ಕ್ರಿಸ್ತನ ಸಭೆ ಅನ್ನಿಡ್ತಿ ಬಿಟ್ಟು ಬಿಡಬೇಡಿ. ಅದೇ ಬದಲು ಹೆಚ್ಚಾಗಿ ಬರೀ ನೀವು ವ್ಯಕ್ತಿಕವಾಗಿ ಸಭೆಯಾಗಿ ನೀವು ಬುದ್ಧಿಯಲ್ಲಿಯೂ ಸ್ತುತಿ ಆರಾಧನೆ ಮಾಡುವುದರಲ್ಲಿಯೂ ಅನ್ಯ ಭಾಷೆ ಎಂಬ ಪ್ರಾರ್ಥನೆಯಲ್ಲಿ ಅತಿ ಹೆಚ್ಚಾಗಿ ನೀವು ಪ್ರಾರ್ಥನೆ ಮಾಡುವುದಾದರೆ ದೇವರ ಆತ್ಮನ ಬಲನೂ ಬಳಲಿಯೂ ತುಂಬಲು ಪಡುತ್ತೀರಿ. ಎಷ್ಟು ದೇವರ ಆತ್ಮನ ಬಲ ತುಂಬಲು ಪಡು ಅಷ್ಟು ದೇವರ ಆತ್ಮನು ಎಲ್ಲದರ ಮೇಲೆ ಜಯನ್ನು ಕೊಡ್ತಾನೆ. ನೀವು ಎಲ್ಲ ಸೇತನ ಆಯುಧ ಸುಳ್ಳು ಸಕ್ತರಾಗ್ತೀರಿ ಎಂಬುದಾಗಿ ದೇವರ ಆತ್ಮನ ಇವತ್ತು ಹೇಳುವನಾಗಿದ್ದಾನೆ. ಪ್ರೇ ಇನ್ನಿದ್ದು ನಾವು ನೋಡ್ತೇವೆ ಪ್ರಾರ್ಥನೆಯಲ್ಲಿ ಪ್ರೇ ಎರಡು ವಿಧ ಪ್ರಾರ್ಥನೆ ಉಂಟು. ಪ್ರೇ ಒಂದು ಪ್ರಾರ್ಥನೆ ಬುದ್ಧಿಯಲ್ಲಿ ಮಾಡೋ ಪ್ರಾರ್ಥನೆ ಇದೆ, ಇನ್ನೊಂದು ಪ್ರಾರ್ಥನೆ ಅನ್ಯ ಭಾಷೆಯಲ್ಲಿ ಮಾಡೋ ಪ್ರಾರ್ಥನೆ. ಈ ಎರಡು ಪ್ರಾರ್ಥನೆ ನಿಮಗೆ ಅತಿ ಅಗತ್ಯವಾಗಿದೆ. ಪ್ರೇ ನಾನು ನೋಡ್ತೇವೆ ಯೂದನ ಬರೆದ ಪತ್ರಿಕೆಯಲ್ಲಿ 1 20-25 ವಾಕ್ಯ ಜೂಡ್ ಚಾಪ್ಟರ್ 1:20-25 ತನಕ. ಪ್ರಿಯರೇ, ನೀವಾದರೂ ನಿಮಗಿರುವ ಅತೀ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿ ನೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಿಗೆ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಇಲ್ಲಿ ಯೂದರ್ತನೇ ಪ್ರೇರೆ, ನೀವು ಅತೀ ಪರಿಶುದ್ಧವಾದ ಕ್ರಿಸ್ತನ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಅದರ್ಥ ಆಗಿದೆ ಯೇಸು ಕ್ರಿಸ್ತನಲ್ಲಿ ಯಾರು ನಂಬಿಕೆ ಇಟ್ಟುಕೊಂಡು ನೀವು ನೀರಿನಲ್ಲಿ ಮುಳುಗಿ ದೀಕ್ಷಾನ್ನ ತಗೊಳ್ತೀರೋ ದೇವರ ಪ್ರತಿಯೊಬ್ಬರಿಗೆ ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿ ದೀಕ್ಷಾನ್ನ ತಗೊಳ್ತೀರೋ ಪ್ರತಿಯೊಂದು ದೇವರ ಮಕ್ಕಳಿಗೆ ಪವಿತ್ರಾತ್ಮನ ದಹನ ಅಥವಾ ಪವಿತ್ರಾತ್ಮನ ಅಭಿಷೇಕ ಅಥವಾ ಪವಿತ್ರಾತ್ಮನಲ್ಲಿ ದೀಕ್ಷಸ್ನಾನ ಅಥವಾ ಪವಿತ್ರಾತ್ಮನಿ ಅನ್ಯ ಭಾಷೆಯ ವರವನ್ನು ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ಕೊಡುತ್ತಾನೆ ಎಂಬುದಾಗಿ ಅಪೊಸ್ತಲ ಪೇತ್ರನು ಅಪೊಸ್ತಲ ಕೃತ್ಯದಲ್ಲಿ 2:38 ವಾಕ್ಯದಲ್ಲಿ ಆತಾಡ್ತಾನೆ. ಈ ವಾಗ್ದನ್ನು ಯಾರ್ಯಾರು ಯೇಸು ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿ ದೀಕ್ಷಿಸಿಕೊಳ್ಳುತ್ತಾರೋ ಅವರೆಲ್ಲರಿಗೆ ತಂದೆ ದೇವರು ಈ ವಾಗ್ದಾನ ಮಾಡಿದ್ದಾನೆ. ಅದೇನೆಂದರೆ ಪ್ರತಿಯೊಬ್ಬರಿಗೆ ದೇವರು ತನ್ನ ಪವಿತ್ರಾತ್ಮನ ಅಭಿಷೇಕ ಅಂದರೆ ಆ ಪವಿತ್ರಾತ್ಮನ ತುಂಬಿಸಲ್ಪಡಬೇಕೆ ಅಥವಾ ಪವಿತ್ರ ಕೊಡುವ ಆ ವರವಾದ ಅನ್ಯ ಭಾಷೆಯ ವರ ಕೊಡುತ್ತಾನೆ ಎಂಬುದಾಗಿ ಅಪೊಸ್ತಲ ಪೇತ್ರನು ಹೇಳ್ತಾನೆ ಮತ್ತು ಹಾಗೆ ಅಪೊಸ್ತಲ ಪೌಲನು ಇಲ್ಲ ಯೂದನು ಅದೇ ಹೇಳ್ತಾನೆ. ಯೂದನು ಅಂತಾನೆ ನಿಮಗೆ ಕೊಟ್ಟಲ್ಪಟ್ಟ ಈ ಅನ್ಯ ಭಾಷೆ ಎಂಬ ವರವನ್ನು ಕನ್ನಡದಲ್ಲಿ ಇನ್ನೊಂದು ಅದಕ್ಕೆ ಅರ್ಥ ವಾಣಿಯನ್ನಾಡುವ ವರ ಎಂಬುದಾಗಿ ಇಂಗ್ಲೀಷ್ನಲ್ಲಿ ಅದಕ್ಕೆ ಪ್ರೇಯರ್ ಲ್ಯಾಂಗ್ವೇಜ್ ಆಫ್ ದ ಹೋಲಿ ಸ್ಪಿರಿಟ್ ಅದಕ್ಕೆ ತಂಗ್ಸ್. ಈ ವಾಣಿಯನ್ನಾಡು ವರದಲ್ಲಿ 3 ವಿಧದ ವರಗಳುಂಟು. ಪ್ರೇ ಇವತ್ತು ಅನೇಕ ದೇವರ ಮಕ್ಕಳು ಕನ್ಫ್ಯೂಸ್ ಮಾಡಿಕೊಳ್ತಾರೆ. ಪ್ರೇ ಟಂಗ್ಸ್ ಅಥವಾ ಇಂಗ್ಲೀಷ್ ಟಂಗ್ಸ್ ಹೇಳ್ತಾರೆ, ಕನ್ನಡದಲ್ಲಿ ವಾಣಿಯನ್ನಾಡುವುದು ಹೇಳ್ತಾರೆ ಅಥವಾ ಅನ್ಯ ಭಾಷೆ. ಈ ಅನ್ಯ ಭಾಷೆ ಬರೆದ 3
ವಿಧಗಳು ಉಂಟು. ಒಂದು ವಿಧವಾಗಿದೆ, ಒಂದು ಗಿಫ್ಟ್ ಆಗಿದೆ, ಅದರಲ್ಲಿ ಪ್ರಾರ್ಥನೆ ಮಾಡುವ ಭಾಷೆ. ಈ ಗಿಫ್ಟ್ ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ತಂದೆ ದೇವರು ತನ್ನ ಪವಿತ್ರ ಮಕ್ಕಳು ಕೊಡುವನಾಗಿದೆ. ಇದಕ್ಕೆ ಹೇಳುವುದು ಇಂಗ್ಲೀಷಲ್ಲಿ ಪ್ರೇಯರ್ ಲ್ಯಾಂಗ್ವೇಜ್ ಆಫ್ ದ ಹೋಲಿ ಸ್ಪಿರಿಟ್, ಅಥವಾ ವಾಣಿಯನ್ನಾಡುವ ವರ, ಅಥವಾ ಪ್ರಾರ್ಥನೆ ಮಾಡುವ ವರವಾಗಿದೆ ಪ್ರೇಯರ್. ಎರಡನೇ ಗಿಫ್ಟ್ ಆಗಿದೆ ಅನ್ಯ ಭಾಷೆಯಲ್ಲಿ, ಅದು ಸಭೆಯಲ್ಲಿ ಕೆಲವರಿಗೆ ವಿಶೇಷವಾದ ಒಂದು ವಾಣಿಯನ್ನಾಡುವ ದೇವರು ವರ ಕೊಡ್ತಾನೆ. ಅವರು ವಾಣಿಯನ್ನಾಡುತ್ತಾ ಅವರು ಅದರ ಅರ್ಥವನ್ನು ಹೇಳುತ್ತಾರೆ ಅಥವಾ ಪ್ರವಾದ ಮಾಡ್ತಾರೆ. ಈ ವರವನ್ನು ದೇವರು ಕೆಲವರಿಗೆ ಮಾತ್ರ ಕೊಡಲ್ಪಟ್ಟಿದೆ ಪ್ರೇಯರ್. ಮತ್ತು ಮೂರನೇ ವರವಾಗಿದೆ, ದೇವರು ಸುವರ್ತಿಕರಿಗೆ ಅಥವಾ ಮಿಷನರಿಗೆ ಬೇರೆ ಬೇರೆ ಊರುಗಳಿಗೆ ಒಬ್ಬ ದೇವರ ಸುವರ್ತಿಕರು ಅಲ್ಲಿ ಸುವರ್ತನ ಹೋಗುವಾಗ ಅವರ ಭಾಷೆ ಅವರಿಗೆ ಬರುತ್ತೆ. ಆ ಸಮಯದಲ್ಲಿ ಪವಿತ್ರ ಕೆಲ ಸುವರ್ತಿಕರಿಗೆ ಕೆಲ ಮಿಷನರಿಗೆ ಅವರ ಭಾಷೆಯಲ್ಲಿ ಮಾತನಾಡುವಂತೆ ಅನ್ಯ ಭಾಷೆ ಕೊಡ್ತಾರೆ. ಈ ರೀತಿ ಅನ್ಯ ಭಾಷೆಯಲ್ಲಿ ಮೂರು ವಿಧಗಳುಂಟು. ಆದರೆ ಈ ಫಸ್ಟ್ ಗಿಫ್ಟ್ ಆಗಿದೆ, ಅದು ಪ್ರಾರ್ಥನೆ ಮಾಡುವ ಭಾಷೆ, ಅದೇ ಇಂಗ್ಲೀಷ್ನಲ್ಲಿ ಪ್ರೇಯರ್ ಲ್ಯಾಂಗ್ವೇಜ್ ಅಂತ ಹೋಲಿ ಸ್ಪೀಡ್ ಇರ್ತಾರೆ, ಅಥವಾ ವಾಣಿಯನ್ನು ಈ ವರ ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ಕೊಡ್ತಾರೆ. ಅದರಲ್ಲಿ ಯೂದಂತಾನೆ, ನಿಮ್ಮ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ನಂಬಿಕೆಯಿಂದ ಎಷ್ಟು ಅನ್ಯ ಭಾಷೆ ಪ್ರಾರ್ಥನೆ ಮಾಡ್ತಾರೋ ಅಷ್ಟು ನಿಮ್ಮ ಭಕ್ತಿ ಅಭಿವೃದ್ಧಿ ಆಗ್ತದೆ, ಅಷ್ಟು ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗ್ತದೆ, ಅದು ನಿಮ್ಮ ಆತ್ಮ ಬಲಗೊಳ್ಳುತ್ತೀರಿ ಎಂಬುದು ಅಪ್ಪಸಲ ಯೂದಲ್ತದೆ. ಮತ್ತೆ ಅಷ್ಟೇ ಎಷ್ಟು ಅನ್ಯ ಭಾಷೆ ಮಾಡಿದರೆ ಅಷ್ಟು ದೇವರ ಪ್ರೀತಿಯು ನಿಮಗೆ ತುಂಬಲ್ಪಡುತ್ತದೆ ಎಂಬುದಾಗಲಿ ಯೂದ್ ಹೇಳ್ತಾನೆ. ಮತ್ತು ಇಪ್ಪತ್ತೆರಡನೇ ವಾಕ್ಯದಲ್ಲಿ ನಾನು ಓದ್ತೇನೆ, ಸಂದೇಹ ಪಡುವ ಕೆಲವರಿಗೆ ಕರುಣೆ ತೋರಿಸಿರಿ ಅಂದರೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ ನೀವು ಬೇರೆಯವರಿಗೆ ಸಂದೇಹ ಪಡೋರಿಗೆ ಕರುಣೆ ತೋರಿಸಿದ ದೇವರು ನಿಮಗೆ ಉಪಯೋಗ ಮಾಡುತ್ತಾನೆ. ಇಪ್ಪತ್ತ್ಮೂರನೇ ವಾಕ್ಯದಲ್ಲಿ ಅವರನ್ನು ಬೆಂಕಿಯ ಬಾವಿಯಲ್ಲಿ ಎಳಕೊಂಡು ರಕ್ಷಿಸಿರಿ ಅಂದರೆ ನಾಸವಾದ ಆತ್ಮಗಳ ಸುವಾರ್ತೆ ಹೇಳಿ ಆತ್ಮ ಗೆಲ್ಲುವಂತೆ ದೇವರು ನಿಮಗೆ ಉಪಯೋಗ ಮಾಡುವನಾಗಿದ್ದಾನೆ. ಅನಂತರ ಕೆಲವರನ್ನು ಭಯಯುಕ್ತರ ಕರುಣಿಸಿರಿ, ಹೊಲಸು ನಡೆಯುತ್ತೆಯಿಂದ ಮೈಲಿಗೆದ ಅವರ ಅಂಗಿಯನ್ನು ಆಶ್ರಯಿಸಿರಿ. ಇನ್ನು ಇದರ್ಥವಾಗಿದೆ, ಅನ್ಯ ಭಾಷೆ ಪ್ರಾರ್ಥನೆ ಮಾಡೋ ಪ್ರೇರಣೆ ಪಾಪದ ಜೀವಿತವನ್ನು ಹಾಗೆ ಮಾಡ್ತೀರಿ ಪ್ರೇರೆ. ಇಪ್ಪತ್ತ್ನಾಲ್ಕು ಬಗ್ಗೆ ನೋಡ್ತೇವೆ, ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡೋದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಗಳನ್ನಾಗಿ ಅರಸದ ನಿಲ್ಲಿಸೋದಕ್ಕೂ ಸಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ ಮಹತ್ವ ಅಧಿಪತ್ಯ ಅಧಿಕಾರಗಳು ಎಲ್ಲ ಕಾಲಕ್ಕಿಂತ ಮೊದಲು ಇದ್ದ ಹಾಗೆ ಈಗಲೂ ಯಾವಲು ಇರಲಿ, ಆಮೇನ್. ಇಲ್ಲಿ ಯೂದನತನೆ ಯಾರ್ಯಾರು ತಮ್ಮ ನಂಬಿಕೆ ಬರೆಯ ನಂಬಿಕೆ ಯಾಕೆ ಆಧಾರ ಮಾಡಿಕೊಳ್ಳಬೇಕು ಇದು ಅರ್ಥವಾಗಿದೆ. ಅನ್ಯ ಭಾಷೆಯನ್ನು ಪ್ರಾರ್ಥನೆ ಮಾಡುವಾಗ ಅದು ನಿಮಗೆ ಅರ್ಥವಾಗುದಿಲ್ಲ, ಬೇರೆಯವರಿಗೂ ಅರ್ಥವಾಗಿಲ್ಲ, ಸೈತನಿಗೂ ಅದು ಅರ್ಥವಾಗಿಲ್ಲ. ಅದು ದೇವರಾತ್ಮ ಕೊಟ್ಟ ವರವಾಗಿದೆ. ಅದು ನಿಮ್ಮ ಒಟ್ಟಿಗೆ ನಿಮ್ಮ ಆತ್ಮದೊಟ್ಟಿಗೆ ದೇವರಾತ್ಮನು ತನ್ನ ದೇವರ ಹತ್ರ ಮಾತನಾಡ್ತಾನೆ. ಅದು ದೇವರಿಗೆ ಹೊರತು ಬೇರೆ ಯಾರಿಗೂ ಅರ್ಥವಾಗುದಿಲ್ಲ. ಅದಕ್ಕೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ ನೀವು ನಂಬಿಕೆಯಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು. ಈ ಪ್ರಾರ್ಥನೆ ದೇವರ ಆತ್ಮನು ನಿಮ್ಮ ಮುಖದ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ನೀವು ಎಷ್ಟು ಗಂಟೆ ನೀವು ಪ್ರಾರ್ಥನೆ ಮಾಡುವುದು ಅರ್ಥವಾಗುವುದಿಲ್ಲ, ಅದೇ ಅರ್ಥವಾಗುವುದಿಲ್ಲ ಎಂಬುದನ್ನು ಪ್ರಾರ್ಥನೆ ಮಾಡಿ ಬಿಟ್ಟು ಬಿಡದೆ ನಿರಂತರವಾಗಿ ದೀರ್ಘಕಾಲವಾಗಿ ನಂಬಿಕೆಯಿಂದ ಅನ್ಯವಾಗಿ ಪ್ರಾರ್ಥನೆ ಮಾಡುವುದಾದರೆ ಮಾತ್ರ ಯೂದ್ ಹೇಳ್ತಾನೆ, ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗ್ತದೆ, ನಿಮ್ಮ ಆತ್ಮಲ ಕರ್ತನ ಪ್ರೀತಿ ತುಂಬಲ್ಪಡ್ತದೆ, ನಿಮ್ಮ ದೇವರ ಆತ್ಮನ ಅಭಿಷೇಕ ತುಂಬಲ್ಪಡ್ತದೆ, ಹೊಸ ಬಾಳು ತುಂಬ ಅಷ್ಟೇ. ದೇವರ ಆತ್ಮ ನಿಮ್ಮನ್ನು ಯಾವ ಸೋದರಿಗೂ ಬರುವಾಗ ಯಾವ ಈ ಕಡೆ ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡ್ತಾನೆ. ಯಾರು ಯಾರು ಪ್ರಾರ್ಥನೆ ಮಾಡುವುದಿಲ್ಲವೋ ಅನೇಕ ವಿಶ್ವಾಸಗಳು ಇವತ್ತು ಬೇರೆ ಪ್ರಾರ್ಥನೆ ಅಂದರೆ ಅವರು 5 ನಿಮಿಷ ಪ್ರಾರ್ಥನೆ, ಕೆಲವರು ಪ್ರಾರ್ಥನೆ 15 ನಿಮಿಷ ಪ್ರೇ. ಈ 5-10 ನಿಮಿಷ ಪ್ರಾರ್ಥನೆಯಲ್ಲಿ ಅನೇಕ ತಪ್ತರಾಗಿಗೊಂಡಿದ್ದೀರಿ ಎಂಬ ದೇವರು ಹೊರತಾನೆ. ಅದಕ್ಕೂ ಸಹ ಪ್ರೇ ನಿಮ್ಗೆ ಏನೊಂದು ಸೌದರಿಂದ ಕೂಡಲೇ ನೀವು ಕುಗ್ಗಿ ಹೋಗ್ತೀರಿ ಪ್ರೇ. ಪ್ರಾರ್ಥನೆ ಪ್ರೇ ಕಡಿಮೆ ಪ್ರಾರ್ಥನೆ ಮಾಡಬೇಡ್ರಿ. ಆದಷ್ಟು ಗಂಟೆ ಪ್ರೇ 1 ಗಂಟೆ ಆದರೂ ದಿನಲು ಪ್ರಾರ್ಥನೆ ಮಾಡಲಿಕ್ಕೆ ಅಭ್ಯಾಸ ಮಾಡಿಕೊಡ್ರಿ. 1 ಗಂಟೆನು ಅಭ್ಯಾಸ ಮಾಡಿದರೆ ಇನ್ನೂ ಅಧಿಕ ಗಂಟೆಗಳು ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅಷ್ಟೇ ಸಭೆಯಾಗಿ ಪ್ರತಿ ಆದಿತ್ಯವಾರ ಸಭೆಯಾಗಿ ಸೇರಿಕೊಂಡು ಪ್ರಾರ್ಥನೆ ಬನ್ನಿರಿ. ಉಪವಾಸ ಪ್ರಾರ್ಥನೆ ಎಷ್ಟು ಪ್ರಾರ್ಥನೆ ಸಭೆಯಾಗಿ ಉಪವಾಸದಲ್ಲಿ ನೀವು ಸೇರಿ ಪ್ರಾರ್ಥನೆ ಅಷ್ಟು ಪ್ರಾರ್ಥನೆ ದೀರ್ಘಕಾಲ ಪ್ರಾರ್ಥನೆ ಮಾಡಲಿಕ್ಕೆ ನಾವು ಅಭ್ಯಾಸ ಒಂದು ಕೊಡ್ತೀರಿ. ಆ ರೀತಿಯಲ್ಲಿ ಕಡಿಮೆ ಪ್ರಾರ್ಥನೆಯಲ್ಲಿ ನೀವು ಡಿಪೆಂಡ್ ಆಗಿದೆ. ಆದಷ್ಟು ಪ್ರೇ ಗಂಟೆಗಳು ಪ್ರಾರ್ಥನೆ ಮಾಡುವಾಗ ನಿಮ್ಮ ಆತ್ಮದಲ್ಲಿ ಹೊಸ ಬಲ ತುಂಬಲ್ಪಡುತ್ತದೆ. ಆಗ ದೇವರ ಆತ್ಮನು ಆಗ ಅಂಥವರು ಎಡವಿ ಬಿಡಿದ್ರೆ ಯಾವ ಕಷ್ಟಗಳು ಬರುವಾಗ ಯಾವ ಸೋದನೆಗಳು ಬರುವಾಗ ನೀವು ಎಡವಿ ಬಿಡದಂತೆ ದೇವರ ಆತ್ಮ ನಿಮ್ಮನ್ನು ಕಾಪಾಡುತ್ತಾನೆ. ಅಷ್ಟೇ ನನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಅರ್ಸದೊಡನೆ ನಿಲ್ಲಿಸ್ತದೆ. ತಪ್ಪರೆ ನೀವು ಅನ್ಯ ಭಾಷೆಯನ್ನು ಪ್ರಾರ್ಥನೆ ಮಾಡಿಕೊಂಡು ದೇವರ ವಾಕ್ಯನ ಓದುವರಾಗಬೇಕು. ಬರೇ ಕಡಿಮೆ ಅಂದರೆ ಒಂದು ದಿನಕ್ಕೆ 10 ಅಧ್ಯಾಯಗಳನ್ನಾದರೂ ಓದುವ ಒಂದು ಅಭ್ಯಾಸ ಮಾಡಿಕೊಳ್ಳಬೇಕು. ಅಲ್ಲರ ಮುಡಕಲ್ಲಿ 5 ಅಧ್ಯಾಯ ಓದಿದರೆ ಹೊಸ ಮುಡಕಲ್ಲಿ 5 ಅಧ್ಯಾಯ ಓದುವರ. ಈ ರೀತಿ ಅನ್ಯ ಭಾಷೆ ಪ್ರಾರ್ಥನೆ ಒಂದು ದಿನಕ್ಕೆ 10 ಅಧ್ಯಾಯಗಳನ್ನಾದರೂ ಓದಬೇಕು, 10 ಚಾಪ್ಟರ್ ಆದರೂ ಓದಬೇಕು. ಎಷ್ಟು ಅನ್ಯ ಭಾಷೆ ಪ್ರಾರ್ಥನೆ ಮಾಡಿ ಇಷ್ಟು ದೇವರ ವಾಕ್ಯ ಓದ್ತಿರು, ವಾಕ್ಯ ಧ್ಯಾನ ಮಾಡ್ತಾರೆ, ವಾಕ್ಯ ವಿದ್ಯಾರ್ಥಿಗಳು ಆಗ ಪವಿತ್ರ
ಪವಿತ್ರಾತ್ಮನ ಪ್ರೇ ನಿಮ್ಮನ್ನು ದೇವರ ಆ ಯೇಸುಕ್ರಿಸ್ತನ ಆ ಪ್ರತ್ಯಕ್ಷತೆಯಿಂದ ಯೇಸುಕ್ರಿಸ್ತನು ಆ ರೂಪಾಂತರದಲ್ಲಿ ಅಥವಾ ರಕ್ಷಣೆಯಲ್ಲಿ ಆತನು ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಆತನ ಕಾಪಾಡಲಿಕ್ಕೆ ಸಕ್ತನಾಗುತ್ತಾನೆ ಎಂಬುದಾಗಿ ಇದು ಅರ್ಥವಾಗಿದೆ. ಅದಕ್ಕೋಸ್ಕರ ಐಜಯ ಪ್ರವಾದತೆ ಯೆಹೋವನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು, ಅದ್ದುಕೊಳ್ಳಂತೆ ಏರುವರು, ಓಡಿ ಧನ್ಯರು, ನಡೆದು ಮುಗ್ಗಸದೆ ಇದು ಅರ್ಥವಾಗಿದೆ. ಯಾವ ಸೋದನೆ ಬರುವಾಗ, ಯಾವ ಕಷ್ಟಗಳು ಬರುವಾಗ ನಿಮ್ಮ ಆತ್ಮದಲ್ಲಿ ಕುಂದಿ ಹೋಗಬಾರದು, ಸೋತು ಹೋಗಬಾರದರೆ ದೇವರು ಕೊಟ್ಟ ಗಿಫ್ಟ್ ಪ್ರತಿಯೊಬ್ಬ ವಿಶ್ವಾಸಿಗಳಿಗೆ ದೇವರು ಈ ಅನ್ಯ ಭಾಷೆ ಗಿಫ್ಟ್ ಕೊಟ್ಟಿದ್ದಾನೆ. ಒಂದು ನಿಮಗೆ ಅನ್ಯ ಭಾಷೆ ಗಿಫ್ಟ್ ಇಲ್ಲದಿದ್ದರೆ ನೀವು ನಮಗೆ ಫೋನ್ ಮಾಡಿ ಅದರ ಕುರಿತು ನಿಮಗೆ ನಾನು ಅದರ ಅರ್ಥವನ್ನು ಹೇಳಿಕೊಂಡು ಅದಕ್ಕೆ ಪ್ರಾರ್ಥನೆ ಮಾಡ್ತೇನೆ. ಮತ್ತು ಅನ್ಯ ಭಾಷೆ ವರಸಿಗೆ ಬೇಕಾದರೆ ನೀರಿನಲ್ಲಿ ಮುಳುಗಿ ದೀಕ್ಷ ಅಂತಕೊಳ್ಳುವ ಅವರಾಗಬೇಕು. ನೀರಿನಲ್ಲಿ ಮುಳುಗಿ ದೀಕ್ಷ ಅಂತಕೊಳ್ಳುವವರಿಗೆ ಪ್ರತಿಯೊಬ್ಬರಿಗೆ ದೇವರ ಆತ್ಮ ವರವನ್ನು ಕೊಡ್ತಾನೆ. ಮತ್ತು ಈ ವರ ಅತಿ ಪ್ರಾಮುಖ್ಯವಾಗಿದೆ. ಈ ವರದಲ್ಲೂ ಅನೇಕ ಗಂಟೆಗಳು ದೀರ್ಘಕಾಲ ಪ್ರಾರ್ಥನೆ ಮಾಡಲಾಗ್ತದೆ. ಮತ್ತು ಈ ಪ್ರಾರ್ಥನೆ ಮಾಡುವಾಗ ನಿಮ್ಮ ಆತ್ಮದಲ್ಲಿ ಬರೀ ಪವಿತ್ರಾತ್ಮನ ಆ ಬಲ ಅಂದರೆ ರಿಚಾರ್ಜ್, ನಿಮ್ಮ ಪವಿತ್ರಾತ್ಮನ ಬೆಂಕಿಯಲ್ಲಿ ಪವಿತ್ರ ಅಭಿಷೇಕದಲ್ಲಿ ಪವಿತ್ರ ತುಂಬಲ್ಪಡುತ್ತದೆ. ಆಗ ಪ್ರೇರ ದೇವರ ಆತ್ಮನ ಪ್ರೇರೆ ನಿಮ್ಮನ್ನು ಯಾವ ಸೋದನೆ ಎಡವೆ ಬಿಡುವುದಿಲ್ಲ. ಅಷ್ಟು ದೇವರ ಸನ್ನಿಧಾನದಲ್ಲಿ ನೀವು ನಿಲ್ಲಕ್ಕೆ ಸಕ್ತರಾಗ್ತೀರಿ. ದೇವರ ಆತ್ಮನನ್ನು ಕಾಪಾಡುವವನು ಆಗಿದ್ದಾನೆ ಎಂಬುದರಲ್ಲಿ ಯೂದನು ಇಲ್ಲಿ ಹೇಳುತ್ತಾನೆ. ಪ್ರೇರೆ ಎರಡನೇ ಸಂಘ ನೋಡ್ತೇವೆ. ದೇವರ ವಾಕ್ಯಗಳನ್ನು ಅತಿ ಹೆಚ್ಚಾಗಿ ಓದುವವರು, ಧ್ಯಾನಿಸುವವರು ಮತ್ತು ವಿಧೇಯರಾಗುವವರು ಆಗಬೇಕು. ನಾವು ನೋಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಎರಡನೇ ವಾಕ್ಯ, ರೋಮನ್ಸ್ ಚಾಪ್ಟರ್ 12:2, ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಇಲ್ಲಿ ವಾಪಸ್ ಫಾಲೋ ಇರ್ತಾನೆ, ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಅದರ್ಥವಾದರೆ ನಿಮ್ಮ ಮನಸ್ಸು ಬರೀ ಯೇಸು ಕ್ರಿಸ್ತನಲ್ಲಿ ನೀವು ನಂಬಿಕೊಡುವವರು, ನೀರಿನ ಮುಳಿದುಕೊಂಡವರು, ಕೂಡಲೇ ನಿಮ್ಮ ಮನಸ್ಸು ಪರಿವರ್ತನೆ ಆಗುವುದಿಲ್ಲ, ನೀವು ಲೋಕದ ಪ್ರಕಾರ ನಡೀತೀರಿ. ಅದು ಅಪ್ಪಸ್ ಬರುತ್ತೇನೆ, ದಿನಾಲೂ ದೇವರ ವಾಕ್ಯ ಓದುವರಾಗಬೇಕು. ಎಷ್ಟು ದೇವರ ವಾಕ್ಯ ಓದಿತರು, ಎಷ್ಟು ವಾಕ್ಯ ಧ್ಯಾನ, ಅಷ್ಟು ನಿಮ್ಮ ಮನಸ್ಸು ನೂತನವಾಗ್ತದೆ. ನಿಮ್ಮ ಮನಸ್ಸಲ್ಲಿ ದೇವರ ಆಲೋಚನೆ ಪಲ್ಲ ಆಲೋಚನೆ, ಆಗ ನಿಮ್ಮ ಮನಸ್ಸು ಪರಿಪೂರ್ಣ ಈ ಲೋಕದ ಮನಸ್ಸು ಹೋಗಿ ನೀವು ದೇವರ ವಾಕ್ಯಕ್ಕೆ ವಿಧಿರಾಗುವುದಕ್ಕೆ ನಿಮ್ಮ ಮನಸ್ಸು ಪ್ರೇರೆ ಆ ದೇವರ ವಾಕ್ಯದ ಮೇಲೆ ಕೇಂದ್ರೀಕರಿಸಿಕೊಳ್ಳುತ್ತದೆ. ನಿಮ್ಮ ಮನಸ್ಸು ಅದು ನವೀಕರಿಸಲ್ಪಡುತ್ತದೆ. ನಿಮ್ಮ ಮನಸ್ಸಲ್ಲಿ ಪರಲೋಕದ ಆಲೋಚನೆ ಬಿಡಪಡುತ್ತದೆ ಎಂಬುದಾಗಿ ಅಪ್ಪಸ್ ಪೌಲು ಹೇಳ್ತಾನೆ. ನಂತರ ಈಗಾದರೆ ದೇವರ ಚಿತ್ತಕ್ಕನುಸಾರವಾದುದು ಅಂದರೆ ಉತ್ತಮವಾದುದು, ಮೆಚ್ಚಿಕೆಯಾದದು, ದೋಷವಿಲ್ಲದು ಯಾವುದೆಂದು ವಿವಿಸಿ ತಿಳಿದುಕೊಳ್ಳುವಿರಿ. ಇದರ್ಥವಾಗಿದೆ ನಿಮ್ಮ ದೇವರ ಆತ್ಮನು ಪ್ರೇರೆ ನಿಮ್ಮ ಸಂಗಡ ಮಾತನಾಡೋಣಾಗಿದ್ದಾನೆ. ಆ ದೇವರ ಆತ್ಮನ ಮಾತನಾಡುವ ಸ್ವರ, ಸಣ್ಣ ಸ್ವರ ನೀವು ಕೇಳಿ ವಿವೇಚನೆ ಮಾಡಬೇಕಾದರೆ ಅಪ್ಪಸ ಪೌಲಿರ್ತಾನೆ, ನಿಮ್ಮ ಈ ಲೋಕದ ಮನಸ್ಸು ಅದು ನೂತನವಾಗಬೇಕು. ಅಂದರೆ ಅದು ನೂತನ ಮಾಡಬೇಕಾದರೆ ಅದು ನಿಮ್ಮ ಕೈಯಲ್ಲಿಂಟು. ಅದು ಹೇಗೆಂದರೆ ದಿನಾಲು ಪ್ರೇರೆ ಹಲ್ಲುಬಿಕೆ, ಅದೇ ರೀತಿ ಹೊಸ ನಂಬಿಕೆ, ದಿನ ಓದುವವರಾಗಬೇಕು. ಎಷ್ಟು ಎಂದು ಕಡಿಮೆ ಪ್ರೇ ಕಡಿಮೆ ಅಂದರೆ 10 ಚಾಪ್ಟರ್ಗಳನ್ನು ದಿನಕ್ಕೆ ಓದುವ ಒಂದು ಅಭ್ಯಾಸ ಮಾಡಿಕೊಂಡು ಪ್ರೇ, ಮತ್ತು ಅದಕ್ಕೆ ಜಾಸ್ತಿ ಓದಿ. ಎಷ್ಟು ಓದಿತರು ವಾಕ್ಯ ಧ್ಯಾನ ಮಾಡಿ, ಆ ವಾಕ್ಯದಲ್ಲಿ ಶಕ್ತಿ ಉಂಟು. ಆ ವಾಕ್ಯನ ಓದುವಾಗ ಧ್ಯಾನ ಮಾಡುವ ಅದು ನಿಮ್ಮ ಮನಸ್ಸು ಅದು ಅಂಟಿಕೊಳ್ಳುತ್ತದೆ. ಆ ವಾಕ್ಯದಲ್ಲಿ ಶಕ್ತಿ ಉಂಟು ಬರೀ ಆ ವಾಕ್ಯ ಓದುವಾಗ ಅದು ಮನಸ್ಸು ಅದು ನೂತನ ಮಾಡ್ತದೆ. ನಿಮ್ಮ ಮನಸ್ಸಲ್ಲಿ ನಿರಾಸೆ, ಚಿಂತೆ, ಬೇಸರ ಎಲ್ಲ ಅಲಸಬಹುದು, ಅದೆಲ್ಲ ಅದು ವಾಕ್ಯ ಅದು ನಿಮ್ಮ ಮನಸ್ಸನ್ನು ಶುದ್ಧೀಕರಿಸುತ್ತದೆ. ನಿಮ್ಮ ಮನಸ್ಸಲ್ಲಿ ಆ ಪರಲೋಕದ ಭಾವನೆ ಅಥವಾ ಪರಲೋಕದ ಆಲಸ್ತುಂಬಲು, ಆವಾಗ ಮಾತ್ರ ಬರೀ ದೇವರ ಆತ್ಮನ ಸ್ವರವಾದರೆ ದೇವರ ಆತ್ಮನ ಮಾತನಾಡಿದ ಸ್ವರ ಆ ದೇವರ ಚಿತ್ತ ದೇವರಿಗೆ ಉತ್ತಮವಾದದ್ದು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬುದು ವಿವೇಚನೆ ಮಾಡಲಿಕ್ಕೆ ನೀವು ಸಕ್ತರಾಗ್ತೀರಿ. ಒಂದು ವೇಳೆ ಪ್ರೇ ದೇವರ ವಾಕ್ಯನ ಓದದಿದ್ದರೆ ಸೈತಾನಿಗೆ ತುಂಬ ಸುಲಭವಾಗ್ತದೆ. ಸಣ್ಣ ಕಷ್ಟ ತಂದ ಕೂಡಲೇ ನಿಮ್ಮನ್ನು ಕುಗ್ಗಿಸಿ ಬಿಡಲಿಕ್ಕೆ ಬೇಕು. ಅನೇಕರು ಪ್ರೇ ಯಾಕೆ ಸಣ್ಣ ಒಂದು ಘಟನೆ ಬಂದ ಕೂಡಲೇ ಕುಗ್ಗಿಸುವುದಕ್ಕೆ ಕಾರಣ ಪ್ರೇ ನೀವು ಪ್ರಾರ್ಥನೆ ಮಾಡಬಹುದು, ಅದೇ ವಾಕ್ಯ ಓದುವುದಿಲ್ಲವಾದರೆ ಬರೇ ಇಮ್ಮಿಡಿಯೇಟ್ ಆದರೆ ಬರೇ ಪ್ರಾರ್ಥನೆ ಮಾಡಬೇಕು ಜಾಸ್ತಿ. ಹಾಗೆ ದೇವರ ವಾಕ್ಯವನ್ನು ಸಹ ನೀವು ಓದುವರಾಗಬೇಕು. ಆವಾಗ ಎರಡು ನಿಮ್ಮ ಸಂಗತಿ ಇರುವಾಗ ಬರೇ ನಿಮ್ಮ ಮನಸ್ಸು ಬಲಗೊಳ್ಳುತ್ತದೆ, ಆತ್ಮ ಬಲಗೊಳ್ಳುವಾಗ ಸಹಿತ ಯಾವ ರೀತಿ ನಿಮಗೆ ಚಿಂತೆ ಮುಖಾಂತರ ಬರಬಹುದು, ನೀರಾಸೆ ಯಾವ ರೀತಿ ಬಂದರೂ ನೀವು ಸೋತು ಹೋಗದೆ ನಿಮ್ಮ ಮನಸ್ಸಿನಲ್ಲಿ ಆ ದೇವರ ಆತ್ಮನು ನಿಮ್ಮ ಮನಸ್ಸಿನ ಮೇಲೆ ಸಂಪೂರ್ಣ ಅದರ ನಿಯಂತ್ರಣ ತಗೊಳ್ತಾನೆ. ಯೇಸು ಕ್ರಿಸ್ತನ ಒಡೆತನ ನಿಮ್ಮ ಮನಸ್ಸಿನಲ್ಲಿ ಸ್ಥಾಪನೆಪಡುತ್ತದೆ. ಮತ್ತು ನಿಮ್ಮ ಮನಸ್ಸಿನಲ್ಲಿ ದೇವರ ವಾಕ್ಯ ತುಂಬಲ್ಪಟ್ಟ ನಿಮಿತ್ತಾಗಿ ಪವಿತ್ರಾತ್ಮ ನಿಮಗೆ
ಆ ಸಂದರ್ಭದಲ್ಲಿ ಆ ವಾಕ್ಯ ಜ್ಞಾಪಕ ತರುತ್ತಾನೆ. ಆಗ ನಿಮಗೆ ದೇವರ ಸ್ವರವೇ ಎಂಬುದಾಗಿ ನೀವು ಲಾಲಿಸಿಕೊಂಡು ಆ ದೇವರ ಸ್ವರಕ್ಕೆ ವಿಧರಾಗಲಿಕ್ಕೆ ದೇವರ ಚಿತ್ತ ಯಾವುದು, ದೇವರಿಗೆ ಯಾವುದು ಮೆಚ್ಚುತ್ತದೆ, ಯಾವುದು ಮೆಚ್ಚು ಇದೆಲ್ಲ ನೀವು ವಿವೇಚನೆ ಮಾಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಪ್ರೇ ದೇವರ ವಾಕ್ಯ ಓದುವುದು, ದೇವರ ವಾಕ್ಯ ಧ್ಯಾನ ಮಾಡುವುದು ಅತಿ ಅಗತ್ಯವಾಗಿದೆ ಪ್ರೇ. ಆವಾಗ ಮಾತ್ರ ನಿಮ್ಮ ಆತ್ಮದಲ್ಲಿಯೂ ನಿಮ್ಮ ಮನಸ್ಸು ಎರಡೂ ಬಳಗೊಳ್ಳಬೇಕು ಪ್ರೇ. ಆಗ ಮಾತ್ರ ಪ್ರೇ ನಿಮ್ಮ ಕ್ರಿಸ್ತ ಜೀವಿತ ಸೋತು ಹೋಗುವುದಿಲ್ಲ. ಈಗಿನ ದಿನಗಳು ನೋಡುವುದಾದ್ರೆ ಪ್ರೇ ಈಗಿನ ದಿನಗಳು ಅಂಧಕಾರದ ದೊರೆತನಗಳ ದಿವಸಗಳಾಗುವೆ. ಅದಕ್ಕೆ ಸಹಿತ ನಾನಾ ಸೈತನಿಗೆ ಗೊತ್ತುಂಟು ಪ್ರೇ, ಯೇಸು ಕ್ರಿಸ್ತನ ಬರಲು ತುಂಬ ಹತ್ತಿರುಂಟು ಮತ್ತೆ ಅದೇ ಸಹಿತ ನಾನಾ ರೀತಿಯಲ್ಲಿ ನಾನಾ ವಿಧವಾಗಿ ದೇವರ ಮಕ್ಕಳ ವಿರುದ್ಧವಾಗಿ ಆತನ ತನ್ನ ಆಯುಧಗಳನ್ನು ಉಪಯೋಗ ಮಾಡುತ್ತಾನೆ ಪ್ರೇ. ಆ ದೇವರ ಮಕ್ಕಳ ವಿರುದ್ಧವಾಗಿ ಅನೇಕ ಅಗ್ನಿ ಬಾಣಗಳನ್ನು ಆತನು ಆತನು ಉಪಯೋಗ ಮಾಡುವನಾಗಿದೆ. ಅದಕ್ಕೋಸ್ಕರ ನೀವು ಪ್ರೇರೆ ಎಲ್ಲ ಸಂಗತಿಗಳು ನಿಮಗೆ ಗೊತ್ತಿರುವಾಗ ಈ ಕಡೆ ದಿವಸ ಇರುವಾಗ ದೇವರ ಆತ್ಮನ ಬಯಸ್ತಾನೆ. ನೀವು ಕುಗ್ಗಿ ಹೋಗಬಾರದು, ನೀವು ಸೌತು ಹೋಗಬಾರದು. ಅದಕ್ಕೆ ಐಜಯ ಪ್ರವಾದಿ ಯೋವ ನಿರೀಕ್ಷಿಸುವರು ಹೊಸ ಬಲದ ಅರ್ಥವಾದ ದೇವರ ಸನ್ನಿಧಾನದಲ್ಲಿ ಅಧಿಕವಾಗಿ ಪ್ರಾರ್ಥನೆ ಮಾಡಿಕೊಂಡು ಅಧಿಕ ದೇವರ ವಾಕ್ಯ ಓದುವುದರೆ ನಿಮ್ಮ ಆತ್ಮದಲ್ಲಿ ದೇವರ ಬಲ ತೊಳಪಡುವಾಗ ಎಂದಿಗೂ ಸೋತು ಹೋಗದೆ ಅದ್ದುಗಲಂತೆ ನೀವು ಅತಿ ಎತ್ತರವಾಗಿ ಹಾರುತ್ತೀರಿ, ಓಡುತ್ತೀರಿ, ನಡೆದು ಬಳಲು ಎಂಬುದಾಗಿ ದೇವರ ಆತ್ಮನ ಹೇಳುವನಾಗಿದ್ದಾನೆ ಪ್ರೇ. ಇನ್ನು ಎಕ್ಸಾಂಪಲ್ ನೋಡ್ತಾರೆ, ಕೀರ್ತನೆ ಪುಸ್ತಕ 1:2-3 ಯೋಹನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನು ಅಗಲಿರಲು ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಧನ್ಯನು. ಅಪ್ಪ ಇಲ್ಲಿ ದಾವಿದನೆ ಅವನು ಇಷ್ಟು ಅರಸನು ಪ್ರೇ. ಅದು ಸಹ ಅವನ ಜೀವಿತದಲ್ಲಿ ಅವನು ಒಂದು ಅಭ್ಯಾಸ ಮಾಡಿಕೊಂಡು ಬೆಳಿಗ್ಗೆ ಮತ್ತು ರಾತ್ರಿ ದೇವರ ವಾಕ್ಯ ಧ್ಯಾನ ಮಾಡುತ್ತೆ. ಎಷ್ಟು ವಾಕ್ಯ ಧ್ಯಾನ ಮಾಡ್ತದೆ ಅವ್ರದ್ದೇ ಅವನ ಧನ್ಯನು, ಅವನ ಆಶೀರ್ವಾದ. ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಬರಬೇಕಾ, ನೀವು ಧನ್ಯರಾಗಬೇಕಾ, ದಾವಿದನಾಗೆ ಬೆಳಿಗ್ಗೆ ಮತ್ತು ರಾತ್ರಿ ದೇವರ ವಾಕ್ಯ ಧ್ಯಾನಿಸೋರಾಗಬೇಕು ಮತ್ತು ಆಕೆ ಆ ವಾಕ್ಯಕ್ಕೆ ವಿಧಿಯಾಗುವಾಗ ನೀವು ಧನ್ಯರಾಗ್ತೀರಿ. ಮತ್ತು ಮೂರನೇ ವಾಕ್ಯದ ಹೇಳ್ತಾನೆ, ಅವನು ನೀರಿನ ಕಾಲುವೆಗಳ ಬಲಿಯಲ್ಲಿ ಬೆಳೆದಿರುವ ಮರದ ಆಗಿರುವನು. ಪದಾರ್ಥವಾಗಿದೆ ದೇವರ ವಾಕ್ಯದಲ್ಲಿ ನೀರಿನ ಕಾಲುವೆಗೆ ಹೋಲಿಕೆ ಮಾಡಿದೆ. ಮರ ಎಂದರೆ ನೀವು ಆಗಿದ್ದೀರಿ, ನೀವು ಮರವಾಗಿಕೊಂಡು ಪ್ರೇರೆ. ಆ ದೇವರ ವಾಕ್ಯ ಓದುವಾಗ, ವಾಕ್ಯ ಧ್ಯಾನ ಮಾಡುವಾಗ ಈ ದೇವರ ವಾಕ್ಯ ನಿಮ್ಮ ಮರ ಅಥವಾ ನಿಮ್ಮ ಆತ್ಮೀಯ ಜೀವಿತಕ್ಕೆ ಅದು ನೀರು ಅಥವಾ ಅಭಿಷೇಕ ಅದು ಕೊಡುವಾಗ ಅಲ್ಲಿ ನಂತರ ಅಂತಹ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ. ಅದರ್ಥ ನೀವು ಮರಕ್ಕೆ ಹೋಗಿದ್ರೆ ನಿಮ್ಮ ಆತ್ಮವು ಪ್ರೇರೆ ಪವಿತ್ರಾತ್ಮ ಫಲಗಳನ್ನು ಕೊಡುತ್ತೀರಿ ಪ್ರೇರೆ. ಯಾಕಂದರೆ ದೇವರ ವಾಕ್ಯ ನೀರು ಪ್ರತಿದಿನ ನಿಮಗೆ ಸಿಗಬೇಕು ಪ್ರೇ. ಅಗಲು ಅದಕ್ಕೆ ದಾವಿದನು ಅಗಲು ರಾತ್ರಿ ವಾಕ್ಯ ಧ್ಯಾನ ಮಾಡುವಾಗ ನಿಮ್ಮ ಆತ್ಮೀಯ ಜೀವಿತ ನೀರಿನ ಬಲಿಯಲ್ಲಿ ಬೆಳೆದ ಒಂದು ಮರಕ್ಕೆ ಅದು ಹೋಲಿಕೆ ಮಾಡಿದೆ. ಆ ಮರ ನಿಮ್ಮ ಆತ್ಮಕ್ಕೆ ಅದು ಫಲಗಳನ್ನು ಕೊಡುತ್ತದೆ ಮತ್ತು ಅದರಲ್ಲಿ ಬಾಡುವುದಿಲ್ಲ. ಅದರ ಯಾವ ಸೋದನೆಗಳು ಬಂದರೂ, ಯಾವ ಕಷ್ಟಗಳು ಬಂದರೂ ನಿಮ್ಮ ಮನಸ್ಸು ಬಾಡಿ ಹೋಗುವುದಿಲ್ಲ. ಪ್ರೇತ ಅನೇಕರು ಪ್ರೇತ ದೇವರ ಆತ್ಮ ತೋರಿಸಿದ್ರೆ ನಿಮ್ಮ ಮನಸ್ಸು ಕುಂಕಿ ಹೋಗಿದೆ, ನಿಮ್ಮ ಆತ್ಮೀಯ ಜೊತೆ ನೀವು ನಿರಾಸೆಗೊಂಡಿದ್ದೀರಿ, ನೀವು ಕೆಲವರು ದೇವರಿಗೆ ಗುಣಗುಟ್ಟಿದ್ದೆ, ಎಷ್ಟು ನಾನು ಪ್ರಾರ್ಥನೆ ಮಾಡಿದ್ದೇನೆ, ಎಷ್ಟು ನಂಬಿಕೆ. ಇದಕ್ಕೆಲ್ಲ ಕಾರಣ ಪ್ರೇರೆ ನಿಮ್ಮ ಆತ್ಮದಲ್ಲಿ ಬಹಳ ಕಡಿಮೆ ಉಂಟು ಪ್ರೇ. ಅದೇ ದೇವರ ಆತ್ಮ ಅಂತಾನೆ ಇನ್ನೂ ಇವತ್ತಿನಿಂದ ಇನ್ನೂ ನಿರ್ಧಾರ ಮಾಡಿರಿ, ನಾನು ಇನ್ನೂ ನನ್ನ ಪ್ರಾರ್ಥನೆ ಜಾಸ್ತಿ ಮಾಡ್ತೇನೆ ಅಂತ ತೀರ್ಮಾನ ಮಾಡಿ. ಎಷ್ಟು ನಾನು 1 ಗಂಟೆ ಪ್ರಾರ್ಥನೆ ಮಾಡಬಹುದು, ಇವತ್ತು 1 ನಿರ್ಧಾರ ಮಾಡಿ, ನಾನು ಇವತ್ತಿನ 2 ಗಂಟೆ ಪ್ರಾರ್ಥನೆ ಮಾಡ್ತೇನೆ ಒಂದು ನಿರ್ಧಾರ ಮಾಡಿರಿ. ಒಂದು 2 ಗಂಟೆ ಪ್ರಾರ್ಥನೆಗೆ ಕೆಲವು ಸಂಗತಿಗಳನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ, ಅದು ಮಾಡಿ ಪ್ರೇರೆ ಪ್ರೇ. ಮತ್ತು ವಾಕ್ಯ ಕಡಿಮೆ ಓದಿದ್ದರೆ ಇವತ್ತು ನಿರ್ಧಾರ ಮಾಡಿ, ನಾನು ದಿನಕ್ಕೆ ಅಟ್ಲೀಸ್ಟ್ 1-10 ಅಧ್ಯಾಯಗಳನ್ನು ಓದಿದ್ದೀನಿ ಎಂಬುದಕ್ಕೆ ನಿರ್ಧಾರ ಮಾಡಿರಿ. ಅಲ್ಲಿ ಬರೀ ಒಂದು ದಿನದ ಕೀರ್ತನೆ ಓದಿ, ಒಂದು ಜ್ಞಾನಕ್ಕೆ ಓದಿ, ಒಂದು 3 ಒಟ್ಟು ಅಲ್ಲಿ 5 ಚಾಪ್ಟರ್ ಓದಿ, ಹೊಸ 5 ಚಾಪ್ಟರ್ ಓದಿ, 10 ಈ ರೀತಿ ನೀವು ಒಂದು ಡಿಸಿಷನ್ ಮಾಡಿದರೆ ಮಾತ್ರ ಪ್ರೇ ಈ ದೇವರ ವಾಕ್ಯ ಪ್ರೇರೆ ನಿಮ್ಮ ಆತ್ಮಕ್ಕೆ ಅದು ಜೀವ ಕೊಡುವಾಗ ನಿಮ್ಮ ಮುಖವು ಎಂದಿಗೆ ಬಾಡಿ ಹೋಗುವುದಿಲ್ಲ, ನಿಮ್ಮ ಎಂದಿಗೆ ನಿರಾಸೆಗೊಳ್ಳುವುದಿಲ್ಲ, ಸೋತು ಹೋಗುವುದಿಲ್ಲ. ಸೈತನ ಯಾವ ರೀತಿಯಲ್ಲಿ ಬಂದರೂ ಆ ಸೈತನ ಮೇಲೆ ಜಯ ಹೊಂದುತ್ತೀರಿ. ಮತ್ತೆ ಅದರಂತೆ ನೀವು ಕೈ ಎಲ್ಲ ಕೆಲಸದಲ್ಲಿ ಎಲ್ಲ ಬಿಸ್ನೆಸ್ನಲ್ಲಿ ಸಕ್ಸಸ್ ಹೊಂದುತ್ತೀರಿ. ಹಾಗಾದರೆ ದೇವರ ಆತ್ಮ ಹೇಳ್ತಾನೆ ಇವತ್ತಿನ ಪ್ರತಿಯೊಬ್ಬರು ಪ್ರೇ ದೇವರ ಸನ್ನಿಧಾನದಲ್ಲಿ ಒಂದು ನಿರ್ಧಾರ ಮಾಡಬೇಕು. ಅತಿ ಹೆಚ್ಚಾದ ಸಮಯ ಪ್ರಾರ್ಥನೆ ಮಾಡೋದಕ್ಕೆ, ಅತಿ ಹೆಚ್ಚಿನ ಸಮಯ ವಾಕ್ಯ ಓದೋದಕ್ಕೆ, ಆಗ ನಿಮ್ಮ ಪವಿತ್ರಾತ್ಮ ಬಹಳ ತುಂಬಲು ಪಡುತ್ತೀರಿ ಮತ್ತು ಎಂದಿಗೂ ಸೋತು ಹೋಗುದಿಲ್ಲ ಎಂದು ಆತ್ಮ ಹೇಳುವನಾಗಿದ್ದಾನೆ. ದೇವರ ನಮ್ಮ ಸ್ತೋತ್ರವಾಗಲಿ. ಈ ಸಂದರ್ಭ ನಿಜವಾಗಿ ನಿಮ್ಮ ಜೊತೆ ಉತ್ತೇಜನ ಆಗುತ್ತಾರೆ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ, ನಾವು ನಿಮಗೆ ಪ್ರಾರ್ಥನೆ ಮಾಡುವಾಗಿದ್ದೇವೆ. ಪ್ರಾರ್ಥನೆ ಮಾಡೋಣ.
ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಅವನು ನಿನಗೆ ಸ್ತೋತ್ರ ಸಲ್ಲಿಸಿ ಕೊಂಡಾಡ್ತೇನೆ. ಈ ಸಂದೇಹಗಳ ಪ್ರತಿಯೊಬ್ಬ ವೀಕ್ಷಕರನ್ನು ಆಸ್ತಕ್ಕೆ ಒಪ್ಪಿಸ್ಕೊಡ್ತೀನಿ ದೇವ. ಪ್ರತಿಯೊಬ್ಬರನ್ನು ದೇವ ಆ ಮಾನಸಿಕ ಕುಗ್ಗಿಸಿಕೆಯಿಂದ ದೇವ, ನಿರಾಸೆಯಿಂದ ದೇವ, ಚಿಂತೆಯಿಂದ ದೇವ, ಪ್ರತಿಯೊಬ್ಬರನ್ನು ಬಿಡಡಿಗೊಳಿಸಬೇಕು ನಾನು ಬಿಡಕೊಡ್ತೀವ ದೇವ. ಈ ಸಮಯದಲ್ಲಿ ಯಾರ್ಯಾರು ಪ್ರೇರೆ ನಿಮ್ಮ ಮಾನಸಿಕ ಕುಗ್ಗಿದಿರ್ತಾರೆ, ನಿಮ್ಮ ಕೈಯನ್ನು ಪ್ರೇರೆ, ನಿಮ್ಮ ತಲೆ ಮೇಲೆ ಇಟ್ಟುಕೊಂಡು ನಾನು ಪ್ರಾರ್ಥನೆ ಮಾಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಮಾನಸಿಕವಾಗಿ ಕುಗ್ಗಿ ಹೋದವರನ್ನು, ಮಾನಸಿಕವಾಗಿ ನಿರಾಸೆ ಹೋದವರನ್ನು, ಮಾನಸಿಕವಾಗಿ ಚಿಂತೆ ಬೇಸರ ತುಂಬಿದ ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಆ ಕುಗ್ಗಿಸುವಿಕೆ, ಆ ನಿರಾಸೆ, ಆ ಜಿಗುಪಿಸಿ, ಆ ಚಿಂತೆ ಎಂಬ ನೊಗದಿಂದ ಈ ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಬಿಡುಗಡೆಗೊಳಿಸ್ತೇನೆ. ಮತ್ತು ಯೇಸು ಕ್ರಿಸ್ತನ ಸಮಾಧಾನ ನೆಲೆಗೊಳ್ಳಲಿ. ಮತ್ತು ಈ ವೀಕ್ಷಕರಿದವ ಈ ಕೆಲ ವಾಕ್ಯದ ಪ್ರಕಾರ ಅತ್ಯಂತ ಪ್ರಾರ್ಥನೆ ಮಾಡುವಂತೆ ಆ ಪ್ರಾರ್ಥನೆ ಅಭಿಷೇಕವನ್ನು ಅತ್ಯಂತ ವಾಕ್ಯ ಓದುವುದಕ್ಕೆ ಆ ತವಾಕವರನ್ನು ರಿಲೀಸ್ ಮಾಡ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನು. ನಿತ್ಯ ಸ್ತುತಿ ಸ್ತಾ